ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಕೆಸಿಎನ್ ನ್ಯೂಸ್. ಮೊದಲಿಗೆ ಹೆಡ್ಲೈನ್ಸ್. ಕಾಸರಗೋಡು ಸೆಂಟ್ರಲ್ ಸ್ಪೋರ್ಟ್ಸ್ ಹಾಸ್ಟೆಲ್ನ ನವೀಕರಣಗೊಂಡ ಕಟ್ಟಡ ಲೋಕಾರ್ಪಣೆ. ಕ್ರೀಡಾ ಕ್ಷೇತ್ರದ ಮೂಲಸೌಕರ್ಯ ಅಭಿವೃದ್ಧಿಗೆ 3 ವರ್ಷದಿಂದ 1,000 ಕೋಟಿ ರೂಪಾಯಿಯ ಅಭಿವೃದ್ಧಿ ಕೆಲಸ ನಡೆಸಲಾಗಿದೆ. ಸಚಿವ ಇಪಿ ಜಯರಾಜನ್. ಮಾಜಿ ರಾಜ್ಯಸಭಾ ಸದಸ್ಯ, ಕೇರಳದ ಮಾಜಿ ಸಚಿವ, ಶಾಸಕರೂ ಆದ ಡಾಕ್ಟರ್ ಎ ಸುಬ್ಬರಾವ್ ಜನ್ಮಶತಾಬ್ದಿ ಆಚರಣೆ ಸಂಪನ್ನ. ಸಿಪಿಐ ದೇಶೀಯ ಸಮಿತಿ ಅಧ್ಯಕ್ಷ ಪನ್ಯನ್ ರವೀಂದ್ರನ್ರಿಂದ ಉದ್ಘಾಟನೆ. ಜಿಲ್ಲೆಯಲ್ಲಿ ಕೊರೋನಾ ಪ್ರತಿರೋಧ ಕಾರ್ಯಾಚರಣೆ ತೃಪ್ತಿಕರ, ಪರಿಸ್ಥಿತಿ ನಿಯಂತ್ರಣದಲ್ಲಿದೆ. ಕೊರೋನಾ ಪರಿಸ್ಥಿತಿ ಅವಲೋಕನ ಪರಿಶೀಲನೆ ಸಭೆಯಲ್ಲಿ ಸಚಿವ ಇ ಚಂದ್ರಶೇಖರನ್. ಮನೆಗೆ ನುಗ್ಗಿ ಗಾಂಜಾ ಮಾಫಿಯಾಗಳಿಂದ ಆಕ್ರಮಣ, ಮಂಜೇಶ್ವರದ ಚೌಕಿ ಎಂಬಲ್ಲಿ ಘಟನೆ, ಇಬ್ಬರಿಗೆ ಗಾಯ. ಬಂದಿದೆ ಜಿಲ್ಲೆಗೆ 12 ಮಹೀಂದ್ರಾ ಕಂಪನಿಯ ಬುಲೆರೋ ವಾಹನಗಳು. ಪೊಲೀಸರಿಗೆ ಇನ್ನು ಮುಂದೆ ನೂತನ ವಾಹನಗಳ ಸವಾರಿ. ಪಯಸ್ವಿನಿ ಹೊಳೆಗೆ ಬಾವಿಕೆರೆಯಲ್ಲಿ ಉಪ್ಪು ನೀರು ಬರದಂತೆ ತಡೆಯಲು ತಡಕಟ್ಟೆ ನಿರ್ಮಿಸುವುದಕ್ಕೆ ಪ್ಲಾಸ್ಟಿಕ್ ಬಳಕೆಗೆ ಕಡಿವಾಣ. ಇನ್ನು ಮುಂದೆ ಸೆಣಬು ಕೋಣಿಯಲ್ಲಿ ಕೆಂಪು ಮಣ್ಣು ತುಂಬಿಸಿ ತಡಕಟ್ಟೆ ನಿರ್ಮಾಣ. ವಾರ್ತೆಗಳು ವಿವರವಾಗಿ. ಕ್ರೀಡಾ ಕ್ಷೇತ್ರದ ಮೂಲಸೌಕರ್ಯ ಅಭಿವೃದ್ಧಿಗೆ 3 ವರ್ಷದಿಂದ 1,000 ಕೋಟಿ ರೂಪಾಯಿಯ ಅಭಿವೃದ್ಧಿ ಕೆಲಸಗಳನ್ನು ನಡೆಸಲಾಯಿತೆಂದು ಸಚಿವ ಇಪಿ ಜಯರಾಜನ್ ಹೇಳಿದ್ದಾರೆ. ಅವರು ಸ್ಪೋರ್ಟ್ಸ್ ಕೌನ್ಸಿಲ್ನ ಅಧೀನತೆಯಲ್ಲಿರುವ ಕಾಸರಗೋಡು ಸೆಂಟ್ರಲ್ ಸ್ಪೋರ್ಟ್ಸ್ ಹಾಸ್ಟೆಲ್ನ ನವೀಕರಣಗೊಂಡ ಕಟ್ಟಡವನ್ನು ಉದ್ಘಾಟಿಸಿ ಮಾತನಾಡಿದರು. ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಕ್ರೀಡಾ ಸ್ಪರ್ಧೆಗಳಲ್ಲಿ ಪದಕ ಗಳಿಸಿದವರಿಗೆ ಉದ್ಯೋಗ ನೀಡುವ ಸರ್ಕಾರದ ಯೋಜನೆಯನ್ವಯ 513 ಮಂದಿಗೆ ಉದ್ಯೋಗ ನೀಡುವ ಯೋಜನೆ ಇದೆ. 105 ಮಂದಿಯನ್ನು ವಿವಿಧ ಇಲಾಖೆಗಳಲ್ಲಿ ಈಗಾಗಲೇ ನೇಮಕಗೊಳಿಸಲಾಗಿದೆ. 14 ಜಿಲ್ಲೆಗಳಲ್ಲಿ ಸಿಂಥೆಟಿಕ್ ಟ್ರ್ಯಾಕ್ಗಳಿರುವ ಸ್ಟೇಡಿಯಂಗಳನ್ನು ನಿರ್ಮಿಸಲಾಗುತ್ತಿದೆ. ಎಲ್ಲ ರೀತಿಯ ಕ್ರೀಡೆಗಳಿಗೆ ಪ್ರೋತ್ಸಾಹ ನೀಡುವ ನೀತಿ ಸರ್ಕಾರದ್ದಾಗಿದೆ ಎಂದು ಸಚಿವ ಇಪಿ ಜಯರಾಜನ್ ಹೇಳಿದ್ದಾರೆ. ഫുട്ബോൾ ഇപ്പോൾ കേരളം മുൻപന്തിയിലേക്ക് വന്നു കഴിഞ്ഞു. വോളിബോൾ, ഷട്ടിൽ കോക്ക്, ബാഡ്മിൻ്റൺ തുടങ്ങിയിട്ടുള്ള വിനോദങ്ങൾ, വോളിബോൾ തുടങ്ങിയിട്ടുള്ള എല്ലാ മത്സരങ്ങളെയും അതിനുവേണ്ടിയുള്ള നടപടികൾ ആരംഭിച്ചിട്ടുണ്ട്. അതിനുവേണ്ടി തന്നെ ചില അക്കാദമികൾ നമ്മുടെ സംസ്ഥാനത്ത് തന്നെ സംഘടിപ്പിച്ചുകൊണ്ടിരിക്കുകയാണ്. കായിക വകുപ്പ് ഇതിൻ്റെ ഭാഗമായിട്ട് തന്നെ പുതിയ മത്സരങ്ങൾ സംഘടിപ്പിക്കുന്നുണ്ട്. കായിക രംഗത്ത് ഇൻ്റർനാഷണൽ നാഷണൽ മെഡലിസ്റ്റുകൾക്ക് സ്വർണം വെള്ളി വെങ്കലം മെഡൽ നേടുന്നവർക്ക് ജോലി കൊടുക്കുക എന്നൊരു പദ്ധതി ഗവൺമെൻറ്റിൻ്റെ മുമ്പിലുണ്ട്. അതനുസരിച്ച് ഇതുവരെ 3 വർഷക്കാലത്തിനുള്ളിൽ 513 പേർക്ക് ജോലി കൊടുത്തു കഴിഞ്ഞു. ഇപ്പോൾ 105 പേർക്ക് അവർക്ക് നിയമന ഉത്തരവ് അയച്ചു കഴിഞ്ഞു. അതിലൊരാളാണ് ഇവിടുത്തെ കെ പി രാഹുൽ. രാഹുലിനെ പോലെയുള്ള പ്രതിഭകളെ നമുക്ക് നിലനിർത്താനും നമ്മുടെ ഫുട്ബോളിനെ മെച്ചപ്പെടുത്തിയെടുക്കാനും സാധിക്കണം. ഇതിൻ്റെയൊക്കെ ഭാഗമായിട്ടുള്ള നടപടികളാണ് ഗവൺമെൻറ് സ്വീകരിക്കുന്നത്. ശാസക എൻ എൻ നെല്ലിക്കുന്ന് അധ്യക്ഷത വഹിച്ചു. സംസദ രാജ്മോഹൻ ഉണ്ണിത്താൻ, കാഞ്ഞങ്ങാട് നഗരസഭാധ്യക്ഷ വി വി രമേശൻ, കാസർഗോഡ് ജില്ലാ പഞ്ചായത്ത് അധ്യക്ഷ മുഹമ്മദ് കുഞ്ഞി ചൈൻഡടി, ജില്ലാ സ്പോർട്സ് കൗൺസിൽ അധ്യക്ഷ ഹബീബ് റഹ്മാൻ, ക്രീഡാ യോജന ഇലാഖയ അഡീഷണൽ ഡയറക്ടർ വി അജിത് കുമാർ, എക്സിക്യൂട്ടീവ് എഞ്ചിനീയർ അനന്തകൃഷ്ണൻ, ಮದೂರು ಪಂಚಾಯತ್ ಉಪಾಧ್ಯಕ್ಷ ದಿವಾಕರ್ ಆಚಾರ್ಯ, ರಾಜ್ಯ ಕ್ರೀಡಾ ಕೌನ್ಸಿಲ್ ಅಧ್ಯಕ್ಷ ಟಿ ವಿ ಬಾಲನ್ ಮೊದಲಾದವರು ಮಾತನಾಡಿದರು. ಕಾಸರಗೋಡು ಉದಯಗಿರಿಯ 2.5 ಎಕರೆ ಸ್ಥಳದಲ್ಲಿ ಈ ಹಿಂದೆ ನಿರ್ಮಿಸಲಾಗಿದ್ದ ಕಾಸರಗೋಡು ಸೆಂಟ್ರಲ್ ಸ್ಪೋರ್ಟ್ಸ್ ಹಾಸ್ಟೆಲ್ಗೆ 2016 ಅತಿವೃಷ್ಟಿಯಿಂದಾಗಿ ಹಾನಿಯುಂಟಾಗಿತ್ತು. ಈ ಹಿನ್ನೆಲೆಯಲ್ಲಿ ಈ ಕಟ್ಟಡವನ್ನು 82 ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ನವೀಕರಿಸಲಾಯಿತು. 3 ಅಂತಸ್ತಿನ ಈ ಕಟ್ಟಡದಲ್ಲಿ 9 ಕೊಠಡಿಗಳು, 13 ಶುಚಿತ್ವ ಕೋಣೆಗಳು, ಜಿಮ್ನಾಸಿಯಂ, ಅಧ್ಯಯನ ಕೊಠಡಿ, ಡೋರ್ಮೆಂಟ್ರಿ, ಅಡಿಗೆ ಕೋಣೆ, ಡೈನಿಂಗ್ ಹಾಲ್, ಕಾನ್ಫರೆನ್ಸ್ ಹಾಲ್, ವಿಶ್ರಾಂತಿ ಗೃಹ, ಅತಿಥಿ ಕೊಠಡಿಗಳು ಹಾಗೂ ಸ್ಟೋರ್ ರೂಮು ಮತ್ತು ವಾರ್ಡನ್ ರೂಮುಗಳು ಇವೆ. ಸ್ವಾತಂತ್ರ್ಯ ಹೋರಾಟಗಾರ ಉತ್ತರ ಮಲಬಾರ್ನಲ್ಲಿ ಕಮ್ಯುನಿಸ್ಟ್ ಪಕ್ಷ ಕಟ್ಟಿ ಬೆಳೆಸುವಲ್ಲಿ ಪ್ರಧಾನ ಪಾತ್ರ ವಹಿಸಿದ ಮಾಜಿ ರಾಜ್ಯಸಭಾ ಸದಸ್ಯ, ಕೇರಳ ಮಾಜಿ ಸಚಿವ, ಮಾಜಿ ಶಾಸಕ ಡಾಕ್ಟರ್ ಎ ಸುಬ್ಬರಾವ್ ಅವರ ಜನ್ಮ ಶತಾಬ್ದಿ ಆಚರಣೆಯ ಸಮಾರೋಪ ಸಮ್ಮೇಳನ ಹೊಸಂಗಡಿಯಲ್ಲಿ ನಡೆಯಿತು. ಸಿಪಿಐ ದೇಶೀಯ ಸಮಿತಿ ಅಧ್ಯಕ್ಷ ಹಾಗೂ ಮಾಜಿ ಸಂಸತ್ ಸದಸ್ಯ ಪನ್ಯನ್ ರವೀಂದ್ರನ್ ಉದ್ಘಾಟಿಸಿದರು.
ಸ್ವಾತಂತ್ರ್ಯ ಹೋರಾಟಗಾರ, ಉತ್ತರ ಮಲಬಾರಿನಲ್ಲಿ ಕಮ್ಯುನಿಸ್ಟ್ ಪಕ್ಷವನ್ನು ಕಟ್ಟಿ ಬೆಳೆಸುವಲ್ಲಿ ಸುಪ್ರಧಾನ ಪಾತ್ರ ನಿರ್ವಹಿಸಿದ ಮಾಜಿ ರಾಜ್ಯಸಭಾ ಸದಸ್ಯ, ಕೇರಳದ ಮಾಜಿ ಸಚಿವ, ಮಾಜಿ ಶಾಸಕ ಹಾಗೂ ವಿಶೇಷವಾಗಿ ತುಳುನಾಡಿನ ಹೆಮ್ಮೆಯ ಮೌಲ್ಯಾಧಾರಿತ ರಾಜಕೀಯ ಸಿದ್ಧಾಂತವನ್ನು ಸಾಮಾಜಿಕ ರಂಗದಲ್ಲಿ ಅಳವಡಿಸಿಕೊಂಡ ಡಾಕ್ಟರ್ ಎ ಸುಬ್ಬರಾವ್ರವರ ಜನ್ಮಶತಾಬ್ದಿ ಆಚರಣೆಯ ಸಮಾರೋಪ ಸಮಾರಂಭ ಹೊಸಂಗಡಿಯಲ್ಲಿ ನೆರವೇರಿತು. ಸಿಪಿಐ ದೇಶೀಯ ಸಮಿತಿ ಅಧ್ಯಕ್ಷ ಹಾಗೂ ಮಾಜಿ ಸಂಸತ್ ಸದಸ್ಯ ಪನ್ನ್ಯನ್ ರವೀಂದ್ರನ್ ಸಮ್ಮೇಳನವನ್ನು ಉದ್ಘಾಟಿಸಿ ಮಾತನಾಡಿದರು. നമുക്ക് അത്രമാത്രം ഇഷ്ടമാണ് രാജ്യം. അതുകൊണ്ടാണ് 1947 സ്വാതന്ത്ര്യം കിട്ടിയപ്പോൾ ഇന്ത്യ വിഭജിച്ച് ഒരു വിഭാഗം ആളുകൾ പാകിസ്ഥാനിലേക്ക് പോയപ്പോൾ അന്ന് രാജ്യസ്നേഹമുള്ള മുസൽമാന്മാർ പറഞ്ഞു, ഞങ്ങളില്ല, ഞങ്ങൾ പിറന്ന മണ്ണിലുണ്ട് എന്ന് പറഞ്ഞുകൊണ്ട് ജീവിച്ചവരാണ് കാശ്മീരിലും മറ്റും ജീവിക്കുന്ന അനേകം മുസൽമാന്മാർ. അവരുടെ രാജ്യസ്നേഹത്തിന്റെ കൂടെ നിന്നവരുടെ അതാണ് ഇന്ത്യയുടെ ചരിത്രം. കേരള കന്ദായ സചിവ ഇ ചന്ദ്രശേഖരൻ, സിപിഐ ರಾಜ್ಯ ನಿಯಂತ್ರಕ ಸಮಿತಿ ಅಧ್ಯಕ್ಷ ಸಿಪಿ ಮುರಳಿ ಸುಬ್ಬಾರಾವ್ರವರ ರಾಜಕೀಯ ಬದುಕಿನ ಕುರಿತು ವಿವರಿಸಿದರು. ಈ ಸಂದರ್ಭ ಡಾಕ್ಟರ್ ರಮಾನಂದ ಬನಾರಿಯವರು ರಚಿಸಿದ ಶತಮಾನದ ಶ್ರದ್ಧಾಂಜಲಿ ಎಂಬ ಕವಿತೆಯನ್ನು ಬಿಡುಗಡೆಗೊಳಿಸಲಾಯಿತು ಹಾಗೂ ಬನಾರಿಯವರೇ ಸ್ವತಃ ಈ ಕವಿತೆಯನ್ನು ವಾಚಿಸಿರುವುದು ವಿಶೇಷವೆನಿಸಿತು. ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ಬೇವಿನಕೊಪ್ಪದ ನಿತ್ಯಾನಂದ ಧ್ಯಾನ ಮಂದಿರದ ಶ್ರೀ ವಿಜಯಾನಂದ ಸ್ವಾಮೀಜಿ ಸುಬ್ಬರಾವ್ ಅವರ ಜೀವನ ರೀತಿಯ ಅಪೂರ್ವ ಘಟನೆಗಳನ್ನು ಸ್ಮರಿಸಿ ಮಾತನಾಡಿದರು. ಮಂಜೇಶ್ವರದ ಕೇಶವ ಇಡ್ಯಾರ್ ಅವರಿಗೆ ಸನ್ಮಾನ ಹಾಗೂ ಅವರ ತಂಡಕ್ಕೆ ಗೌರವಾರ್ಪಣೆ ನಡೆಯಿತು. ಬಳಿಕ ಇಂಚರ ತಂಡದವರ ಸಂಗೀತ ಸಂಧ್ಯಾ ಕಾರ್ಯಕ್ರಮವೂ ನಡೆಯಿತು. ಈ ಸಂದರ್ಭ ವೇದಿಕೆಯಲ್ಲಿ ನೇತಾರರಾದ ಗೋವಿಂದನ್ ಪಳ್ಳಿಕಾಲ್, ಟಿ ಕೃಷ್ಣನ್, ಬಂಗಳಂ ಪಿ ಕುಂಜಿಕೃಷ್ಣನ್, ಕೆ ವಿ ಕೃಷ್ಣನ್, ಭಾರ್ಗವಿ ವಿಜಯಕುಮಾರ್ ಮೊದಲಾದವರು ಮುಖ್ಯ ಅತಿಥಿಗಳಾಗಿ ಉಪಸ್ಥಿತರಿದ್ದರು. ಕೊರೋನಾ ವೈರಸ್ ಬಾಧಿತರೆಂದು ಶಂಕಿಸುವ 101 ಮಂದಿ ಜಿಲ್ಲೆಯಲ್ಲಿ ನಿಗಾದಲ್ಲಿದ್ದಾರೆ. ಈ ಪೈಕಿ 99 ಮಂದಿ ಮನೆಗಳಲ್ಲಿ ಹಾಗೂ ಇಬ್ಬರು ಕಾಂಜಂಗಾಡ್ ಜಿಲ್ಲಾಸ್ಪತ್ರೆಯಲ್ಲಿದ್ದಾರೆ. ಕೊರೋನಾ ವ್ಯಾಪಿಸದಂತೆ ಪ್ರತಿರೋಧಕ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದು ರಾಜ್ಯ ಕಂದಾಯ ಸಚಿವ ಇ ಚಂದ್ರಶೇಖರನ್ ಹೇಳಿದ್ದಾರೆ. ಜಿಲ್ಲೆಯಲ್ಲಿ ಕೊರೋನಾ ಪ್ರತಿರೋಧ ಕಾರ್ಯಾಚರಣೆ ತೃಪ್ತಿಕರವಾಗಿದ್ದು ಪರಿಸ್ಥಿತಿ ನಿಯಂತ್ರಣದಲ್ಲಿದೆ ಎಂದು ಕಂದಾಯ ಸಚಿವ ಇ ಚಂದ್ರಶೇಖರನ್ ಹೇಳಿದ್ದಾರೆ. ಹೊಸದುರ್ಗ ತಾಲೂಕು ಸಭಾಂಗಣದಲ್ಲಿ ಭಾನುವಾರ ನಡೆದ ಕೊರೋನಾ ಪರಿಸ್ಥಿತಿ ಅವಲೋಕನ ಪರಿಶೀಲನೆ ಸಭೆಯಲ್ಲಿ ಸಚಿವರು ಮಾತನಾಡುತ್ತಿದ್ದರು. ಜಿಲ್ಲೆಯಾದ್ಯಂತ ನಿಗಾ ವಹಿಸಲಾಗಿದೆ. ಜಿಲ್ಲೆಯ ಜನರು ಯಾವುದೇ ರೀತಿಯಲ್ಲಿ ಆತಂಕ ಪಡಬೇಕಾದ ಅಗತ್ಯವಿಲ್ಲ. ಕಾಸರಗೋಡು ಜಿಲ್ಲೆಯಲ್ಲಿ 101 ಜನರು ನಿಗಾದಲ್ಲಿದ್ದಾರೆ. ಈ ಪೈಕಿ 99 ಮಂದಿ ಮನೆಗಳಲ್ಲಿ ಮತ್ತು ಇಬ್ಬರು ಕಾಂಜಂಗಾಡ್ ಜಿಲ್ಲಾ ಆಸ್ಪತ್ರೆಯಲ್ಲಿದ್ದಾರೆ. ನಿಗಾದಲ್ಲಿರುವವರ ಪೈಕಿ 96 ಮಂದಿ ಚೀನಾದಿಂದ ಮತ್ತು 5 ಇತರ ದೇಶಗಳಿಂದ ಬಂದ ಕಾಸರಗೋಡಿನವರಾಗಿದ್ದಾರೆ. ಅವರಲ್ಲಿ 6 ಮಂದಿ ರೋಗಬಾಧಿತ ಚೀನಾದ ವುಹಾನ್ ಪ್ರದೇಶದಿಂದಲೇ ಬಂದವರು. ಕೊರೋನಾ ಪಾಸಿಟಿವ್ ಕಂಡ ರೋಗಿಯ ಸ್ಥಿತಿ ಈಗ ತೃಪ್ತಿಕರವಾಗಿದೆ. ಆದಾಗ್ಯೂ ಅವರ ರಕ್ತ ಮಾದರಿಯು 2 ಬಾರಿ ನೆಗೆಟಿವ್ ಫಲಿತಾಂಶ ವರದಿಯನ್ನು ಪಡೆಯುವವರೆಗೆ ಅವರು ಚಿಕಿತ್ಸೆಯಲ್ಲೇ ಇರುತ್ತಾರೆ. ಚೀನಾ ಮತ್ತು ಇತರ ಪ್ರದೇಶದಿಂದ ಬಂದವರು ತಮ್ಮ ಮನೆಗಳಲ್ಲಿಯೇ ನಿಗಾ ಮುಂದುವರಿಸುತ್ತಾರೆ. ಪ್ರವಾಸಿಗರ ಬಗ್ಗೆ ವಿಶೇಷ ಕಾಳಜಿ ವಹಿಸುವಂತೆ ಪ್ರವಾಸೋದ್ಯಮ ಇಲಾಖೆಗೆ ನಿರ್ದೇಶನ ನೀಡಲಾಗಿದೆ. ಗಡಿ ದಾಟುವ ವಾಹನಗಳನ್ನು ಮೋಟಾರ್ ವಾಹನ ಇಲಾಖೆ ಅಧಿಕಾರಿಗಳು ಪರಿಶೀಲಿಸಲಿದ್ದಾರೆ. ಅನುಮಾನಾಸ್ಪದ ವ್ಯಕ್ತಿಗಳು ಕಂಡುಬಂದಲ್ಲಿ ಅವರಿಗೆ ಆರೋಗ್ಯ ಇಲಾಖೆಯ ನಿಯಂತ್ರಣ ಕೊಠಡಿಯಲ್ಲಿ ವರದಿ ನೀಡುವಂತೆ ಸೂಚಿಸಲಾಗುತ್ತಿದೆ. ಆರೋಗ್ಯ ಇಲಾಖೆ, ಜಿಲ್ಲಾಡಳಿತ ಮತ್ತು ನಾನಾ ಇಲಾಖೆಗಳ ಸಮನ್ವಯದಿಂದ ಕಾರ್ಯನಿರ್ವಹಿಸುತ್ತಿದ್ದೇವೆಂದು ಸಚಿವರು ಹೇಳಿದರು. ಇತರ ಸಂಸ್ಥಾನಗಳಿಂದ ಕಡಿಮೆ ಬರುವ ಆಳುಗಳ ಕಾರ್ಯತ್ರಪಡೆ ಪ್ರತ್ಯೇಕ ನಮಗೆ ಮಂಜೇಶ್ವರ ಉಳ್ಪಡೆಯುಳ್ಳ ಚೆಕ್ ಪೋಸ್ಟ್ಗಳು ನಮ್ಮ ಮೋಟಾರ್ ವೆಹಿಕಲ್ ಡಿಪ್ಪಾರ್ಟ್ಮೆಂಟ್ ಪರಿಶೋಧನೆ ನಡೆಸುತ್ತಿದೆ. ಎಲ್ಲ ತಲೆಗಳಲ್ಲೂ ಅದರ ಅವಶ್ಯಮಾಯ ಜಾಗ್ರತೆಯೋಡಿಯ ಪ್ರವರ್ತನ ನಡೆದು ವರದಾಯಿಟ್ಟು ನಮಗೆ ಮನಸ್ಸಿಲಾಕಾನ್ ಕಳಿ. ಉಪ DMO ಡಾಕ್ಟರ್ ರಾಮದಾಸ್, ರಾಷ್ಟ್ರೀಯ ಆರೋಗ್ಯ ಮಿಷನ್ ಜಿಲ್ಲಾ ಕಾರ್ಯಕ್ರಮ ವ್ಯವಸ್ಥಾಪಕ ಡಾಕ್ಟರ್ ರಾಮನ್, ಸ್ವಾತಿ ವಾಮನ್, ADMN ದೇವಿದಾಸ್, ಸಬ್ ಕಲೆಕ್ಟರ್ ಅರುಣ್, ಕೆ ವಿಜಯನ್ ಮುಂತಾದವರು ಸಭೆಯಲ್ಲಿ ಉಪಸ್ಥಿತರಿದ್ದರು. ಮಂಜೇಶ್ವರದ ಚೌಕಿ ಎಂಬಲ್ಲಿನ ಮನೆಯೊಂದಕ್ಕೆ ಅತಿಕ್ರಮಿಸಿ ನುಗ್ಗಿ ಗಾಂಜಾ ಮಾಫಿಯಾಗಳು ಆಕ್ರಮಣವೆಸಗಿದ ಘಟನೆ ನಡೆದಿದೆ. ಇಲ್ಲಿನ ಸುರೇಶ್ ಅವರ ಸಹೋದರಿ ಪ್ರಮೀಳಾ ಎಂಬುವರ ಮನೆಗಳಲ್ಲಿ ಆಕ್ರಮಣವೆಸಗಲಾಗಿದ್ದು ಇವರಿಬ್ಬರು ಗಾಯಗೊಂಡಿದ್ದಾರೆ. ಗಾಂಜಾ ಅಮಲಿನಲ್ಲಿದ್ದ ತಂಡವೊಂದು ಮನೆಗೆ ನುಗ್ಗಿ ಹಲ್ಲೆಗೈದು ದಾಂಧಲೆ ನಡೆಸಿದ ಘಟನೆ ಮಂಜೇಶ್ವರ ಚೌಕಿ ಎಂಬಲ್ಲಿ ನಡೆದಿದೆ. 2 ಮನೆಗೆ ನುಗ್ಗಿದ ತಂಡ ಮನೆ ಮಂದಿಗೆ ಹಲ್ಲೆಗೈದು ಮನೆಯ ಕಿಟಕಿ ಗಾಜುಗಳನ್ನು ಹಾಗೂ ಇತರ ಸಾಮಗ್ರಿಗಳನ್ನು ಪುಡಿಗೈದಿದೆ.
ಮಂಜೇಶ್ವರ ಚೌಕಿ ನಿವಾಸಿಗಳಾದ ಸುರೇಶ್ ಹಾಗೂ ಅವರ ಸಹೋದರಿ ಪ್ರಮೀಳಾ ಎಂಬವರ ಮನೆಗಳಿಗೆ ನುಗ್ಗಿ ದಾಂಧಲೆಗೆ ಇಯಲಾಗಿದೆ. ಹಲ್ಲೆಯಿಂದ ಪ್ರಮೀಳಾರವರ ಪುತ್ರ ಚೇತನ್ ಹಾಗೂ ಸುರೇಶ್ರವರು ಗಾಯಗೊಂಡಿದ್ದಾರೆ. ಸುರೇಶ್ರವರ ಮನೆಯ ಕಿಟಕಿಯ ಗಾಜುಗಳನ್ನು ಹಾಗೂ ಮನೆಯ ಇತರ ಸಾಮಗ್ರಿಗಳನ್ನು ಹಾನಿಗೈಯಲಾಗಿದೆ ಎಂದು ಆರೋಪಿಸಲಾಗಿದೆ. ಬತ್ತು ಹಾಕಿದ ಕುಡುವರಿ ಕಂಜ ಹೊಡೆದು ಇಂಟ್ಲ ಕೇನೇರವನ ಇಂಟ್ಲ ಇಡೀ ಕಾಂಪೌಂಡ್ ಕಿಟಕಿ ಸೋಫಾ ಸಟ್ ಇಡೀ ಪುಡ ಪೊಡಿ ಪೊಡಿ ಅಂತ ಬಾರದು ಇಡೀ ಏನ ಫ್ಯಾಮಿಲಿ ಇಡೀ ಬತ್ತು ಹಾಕಿದ್ದು ಸೋಂಟೆಡ್ ನೆಟ್ ಕಲ್ಲಡು ಮಾತಾದ ಇಂಟ್ಲ ಟಿ ವಿದ ಕಿಟಕಿದ ಜನಲ್ದ ಪುಡಿ ಪೊಡಿ ಅಂತದ್ದು ಮಾತ ಕಿಟಕಿ ಸೋಫಾ ಸಟ್ಟನ್ನು ಮಾತ ಮಗ್ತಬಾರ್ದು ಇಡೀ ರಂಬರ್ ಹುಟ್ಟಿವ ಅಂತ ಏನ ಬಾಲೆ ಹುಷಾರ ಜನರ ಬಾಲೆ ಆ ಬಾಲೆಗೆ ಹಾಕಿದ್ದು ತಲುಪೆರ ಮಾಡಂಗೆ ಬೊಬ್ಬೆ ಮಾಡಂಗೆ ಆ ಬಾಲೆಗೆ ಬಕೆಟ್ ಹಾಕಿದೆ ಏನು ಅಕ್ಕನ ಕೈಗೆ ಬಕೆಟ್ ಹಾಕಿದ್ ಕಲ್ಲು ಇಡೀ ಕಂಪೌಂಡ್ ಪೊಡಿವಂತ ಮಾಡ್ದು ಇಡೀ ರಂಬರ್ ಹುಟ್ಟಿವಂತ ಹೋಯ್ನಂಚಿನ ಕೌಶಿಕ್ಲ ಬಕ ಸುಕ್ರಿತ್ಲ. ಇಬ್ಬರ ತಂಡ ಈ ದಾಂಧಲೆ ನಡೆಸಿರುವುದಾಗಿ ತಿಳಿದು ಬಂದಿದೆ. ಭಾನುವಾರ ತಡರಾತ್ರಿಯಲ್ಲಿ ಈ ಘಟನೆ ನಡೆದಿದೆ. ಘಟನಾ ಸ್ಥಳಕ್ಕೆ ಮಂಜೇಶ್ವರ ಪೊಲೀಸರು ಆಗಮಿಸಿ ಪ್ರಾಥಮಿಕ ಮಾಹಿತಿ ಕಲೆ ಹಾಕಿದ್ದಾರೆ. ಈ ಪರಿಸರದಲ್ಲಿ ಕೆಲವೊಂದು ಮಂದಿ ಯುವಕರು ಗಾಂಜಾ ಸೇವಿಸಿ ರಾತ್ರಿ ಕಾಲಗಳಲ್ಲಿ ದಾರಿಹೋಕರನ್ನು ಹಾಗೂ ಮನೆಗಳನ್ನು ಕೇಂದ್ರೀಕರಿಸಿ ಆಕ್ರಮಣ ನಡೆಸುತ್ತಿರುವುದಾಗಿ ಊರವರು ದೂರುತ್ತಿದ್ದಾರೆ. ಪೊಲೀಸರಿಗಾಗಿ ಜಿಲ್ಲೆಗೆ ತಲುಪಿದೆ 12 ಹೊಸ ವಾಹನಗಳು. ತಿರುವನಂತಪುರದಿಂದ ವಾಹನಗಳು ಇದೀಗ ಕಾಸರಗೋಡಿಗೆ ತಲುಪಿದೆ. ಮಹೀಂದ್ರ ಬುಲೆರೋ ವಾಹನಗಳನ್ನು ಜಿಲ್ಲೆಯ 12 ಪೊಲೀಸ್ ಠಾಣೆಗಳಿಗೆ ನೀಡಲಾಗುವುದು. ಕಾಸರಗೋಡು ಜಿಲ್ಲೆಯ ಚಂದೇರ, ನೀಲೇಶ್ವರ, ಚೀಮೇನಿ, ಬೇಡಡ್ಕ, ಕುಂಬಳೆ, ವಿದ್ಯಾನಗರ, ಅಂಬಲತರ, ಹೊಸದುರ್ಗ, ಬೇಕಲ, ರಾಜಪುರಂ, ಚಿತ್ತಾರಿಕಲ್ ಮತ್ತು ಕಾಸರಗೋಡು ಠಾಣೆಗಳಿಗೆ ಹೊಸದಾಗಿ ತಲುಪಿದ ಬೊಲೆರೋ ವಾಹನಗಳನ್ನು ನೀಡಲಾಗುವುದು. ತಿರುವನಂತಪುರದಲ್ಲಿಯೇ ರಿಜಿಸ್ಟ್ರೇಷನ್ ಮತ್ತಿತರ ವ್ಯವಸ್ಥೆಗಳನ್ನು ಪೂರ್ತಿಗೊಳಿಸಿ ವಾಹನಗಳು ಇದೀಗ ಕಾಸರಗೋಡಿಗೆ ತಲುಪಿದೆ. ಜಿಲ್ಲೆಯ ವಿವಿಧ ಠಾಣೆಗಳಲ್ಲಿ ಈಗ ಹಳೆಯ ವಾಹನಗಳು ಇದ್ದು ಇದನ್ನು ಪದೇ ಪದೇ ದುರಸ್ತಿ ಮಾಡಬೇಕಾಗುತ್ತದೆ. ಈ ಹಿನ್ನೆಲೆಯಲ್ಲಿ ಜಿಲ್ಲೆಯ 12 ಠಾಣೆಗಳಿಗೆ ಶ್ವೇತವರ್ಣದ ಮಹೀಂದ್ರಾ ಕಂಪನಿಯ ಬೊಲೆರೋ ವಾಹನಗಳನ್ನು ನೀಡಲಾಗುತ್ತಿದೆ. ಪಯಸ್ವಿನಿ ಹೊಳೆಗೆ ಬಾವಿಕೆರೆಯಲ್ಲಿ ಉಪ್ಪು ನೀರು ಬಾರದಂತೆ ತಡೆಯಲು ಪ್ಲಾಸ್ಟಿಕ್ ಕೋಣಿಗಳಲ್ಲಿ ಹೊಯ್ಕೆ ತುಂಬಿಸಿ ತಡಕಟ್ಟ ನಿರ್ಮಿಸುವುದಕ್ಕೆ ಕಡಿವಾಣ ಹಾಕಲಾಯಿತು. ಪ್ಲಾಸ್ಟಿಕ್ ಬಳಕೆಯನ್ನು ಹೊರತುಪಡಿಸುವ ಉದ್ದೇಶದಿಂದ ಇನ್ನು ಮುಂದೆ ಸೆಣಬು ಗೋಣಿಯಲ್ಲಿ ಕೆಂಪು ಮಣ್ಣನ್ನು ತುಂಬಿಸಿ ತಡಕಟ್ಟವನ್ನು ನಿರ್ಮಿಸಲಾಗುವುದು. ಪ್ರತಿ ವರ್ಷ ಬಾವಿಕೆರೆಯಲ್ಲಿ ಪಯಸ್ವಿನಿ ನದಿಗೆ ತಡೆಕಟ್ಟ ನಿರ್ಮಿಸಲಾಗುತ್ತಿದೆ. ಇದಕ್ಕೆ ಪ್ಲಾಸ್ಟಿಕ್ ಚೀಲಗಳನ್ನು ಬಳಸಲಾಗುತ್ತಿತ್ತು. ಇದೀಗ ಪ್ಲಾಸ್ಟಿಕ್ ಬಳಕೆಗೆ ನಿಷೇಧ ಹೇರಿರುವ ಹಿನ್ನೆಲೆಯಲ್ಲಿ ಹಾಗೂ ಊರವರು ಪ್ರತಿಭಟನೆಯಿಂದಾಗಿ ಪ್ಲಾಸ್ಟಿಕ್ ಚೀಲಗಳಿಂದ ನಿರ್ಮಿಸುವ ತಡೆಗಟ್ಟಗಳಿಗೆ ವಿರಾಮ ನೀಡಲಾಗಿದೆ. ಈ ಬಾರಿ ಸೆಣಬಿನ ಗೋಣಿ ಚೀಲಗಳಲ್ಲಿ ಕೆಂಪು ಮಣ್ಣು ತುಂಬಿಸಿ ಉಪ್ಪು ನೀರು ಹತ್ತದಂತೆ ತಡೆಗಟ್ಟ ನಿರ್ಮಿಸಲಾಗುತ್ತಿದೆ. ವೆಚ್ಚ ಕಡಿತಗೊಳಿಸುವುದರ ಅಂಗವಾಗಿ ಹಾಗೂ ಪ್ಲಾಸ್ಟಿಕ್ ಬಳಕೆಗೆ ನಿಷೇಧ ಹೇರಲಾದ ಹಿನ್ನೆಲೆಯಲ್ಲಿ ತುರ್ತು ದುರಸ್ತಿ ಕಾಮಗಾರಿಗಳನ್ನು ನಡೆಸಿ ಈ ವರ್ಷ ತಡೆಗಟ್ಟಗಳನ್ನು ನಿರ್ಮಿಸಲಾಯಿತು. 1980 ಇಲ್ಲಿ ತನಕ ತಡೆಗಟ್ಟಗಳನ್ನು ನಿರ್ಮಿಸಲಾಗುತ್ತಿದೆಯಾದರೂ ಇದೇ ಮೊದಲ ಬಾರಿಗೆ ಹಿಂದಿನ ವರ್ಷ ನಿರ್ಮಿಸಿದ ತಡೆಗಟ್ಟಕ್ಕೆ ಅಗತ್ಯವಿರುವ ದುರಸ್ತಿ ಕಾಮಗಾರಿಗಳನ್ನು ನಡೆಸಲಾಯಿತು. 104 ಮೀಟರ್ ಉದ್ದ, 4 ಮೀಟರ್ ಅಗಲ ಮತ್ತು 2.5 ಮೀಟರ್ ಎತ್ತರಕ್ಕೆ ತಡೆಗಟ್ಟಗಳನ್ನು ನಿರ್ಮಿಸಲಾಗುತ್ತಿದೆ. ಫೆಬ್ರವರಿ ಕೊನೆಯ ವಾರದೊಂದಿಗೆ ಈ ನೂತನ ಶೈಲಿಯ ತಡೆಗಟ್ಟ ನಿರ್ಮಾಣ ಕಾಮಗಾರಿ ಪೂರ್ಣಗೊಳ್ಳಬಹುದೆಂದು ಜಲಪ್ರಾಧಿಕಾರದ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಸುದೀಪ್ ತಿಳಿಸಿದ್ದಾರೆ. ತಡೆಗಟ್ಟ ನಿರ್ಮಾಣಕ್ಕಾಗಿ ಪ್ರತಿ ವರ್ಷ 20,000 ಪ್ಲಾಸ್ಟಿಕ್ ಚೀಲಗಳನ್ನು ಉಪಯೋಗಿಸಲಾಗುತ್ತಿತ್ತು. ಕರ್ನಾಟಕದ ಮಡಿಕೇರಿ, ಸುಳ್ಯ ಪ್ರದೇಶಗಳಲ್ಲಿ ಬೇಸಿಗೆ ಮಳೆ ಬರುವುದರೊಂದಿಗೆ ಈ ತಡೆಗಟ್ಟ ನೀರಿನ ಸೆಳೆತಕ್ಕೆ ಕೊಚ್ಚಿ ಹೋಗುತ್ತಿತ್ತು. ಕೆಲವೊಮ್ಮೆ ಈ ತಡೆಗಟ್ಟ ಒಂದೇ ದಿನದಲ್ಲಿ ಮಳೆ ನೀರಿಗೆ ಕೊಚ್ಚಿ ಹೋದ ಘಟನೆಯೂ ನಡೆದಿದೆ. ತಡೆಗಟ್ಟ ನಿರ್ಮಿಸಲು 17 ಲಕ್ಷ ರೂಪಾಯಿಗೆ ಟೆಂಡರ್ ಕರೆಯಲಾಗಿತ್ತಾದರೂ ಗುತ್ತಿಗೆ ವಹಿಸಿಕೊಳ್ಳಲು ಯಾರೂ ಮುಂದೆ ಬರಲಿಲ್ಲ. ಅಲ್ಲದೆ ಪ್ಲಾಸ್ಟಿಕ್ ಚೀಲಗಳಿಗೆ ವಿರೋಧ ಉಂಟಾದ ಹಿನ್ನೆಲೆಯಲ್ಲಿಯೂ ಈ ತಡೆಗಟ್ಟದ ದುರಸ್ತಿ ಕಾರ್ಯ ನಡೆಸಲು ತೀರ್ಮಾನಿಸಲಾಗಿತ್ತು. ಇದರೊಂದಿಗೆ ಇದರ ವೆಚ್ಚವು 9 ಲಕ್ಷ ರೂಪಾಯಿಗಳಿಗೆ ಕಡಿತಗೊಂಡಿತ್ತು. ಅಂತೂ ಈ ಬಾರಿ ಪರಿಸರ ಸ್ನೇಹಿ ತಡೆಗಟ್ಟ ನಿರ್ಮಿಸಲಾಗಿದೆ. ಓರೋ ವರ್ಷವೂ ಇವಡೆ ಉಪ್ಪು ವೆಳ್ಳಂ ಕೇರಾದಿರಿಕಾ ವೇಂಡಿಯಿಟ್ ತಾತ್ಕಾಲಿಕ ತಡೆಯ നിർമ്മിക്കുന്നുണ്ട്. ಅದು ಪ್ಲಾಸ್ಟಿಕ್ ಚಾಕ್ ಉಪಯೋಗಿಸಾನ നിർമ്മിച്ചുകൊണ്ടിരുന്നത്. ಅದിന്റെ ഏറ്റവും വലിയ ഭവിഷ്യത്ത് എന്താണെന്ന് വെച്ചു കഴിഞ്ഞാൽ ഓരോ വർഷവും അത് പൊട്ടി കഴിയുമ്പോൾ അതിന്റെ പ്ലാസ്റ്റിക് ചാക്കുകൾ അങ്ങനെ തന്നെ വെള്ളത്തിന്റെ അടിയിൽ കെട്ടി നിൽക്കുന്ന ഒരു അവസ്ഥ എത്രയോ വർഷങ്ങളായിട്ട് സംജാതമായിരിക്കുകയാണ്. അതിനെ നീക്കം ചെയ്യാനുള്ള ഒരു നടപടി അതിൻ്റെ അതോറിറ്റിയുടെ ഭാഗത്തുനിന്ന് ഇതുവരെ ഉണ്ടായിട്ടില്ല. വെള്ളം കുറഞ്ഞു കഴിഞ്ഞാൽ ഉറപ്പായിട്ടും ബാക്കിയുള്ള എല്ലാ വർഷത്തെയും പ്ലാസ്റ്റിക് അവശിഷ്ടങ്ങൾ നീക്കം ചെയ്തു കൊള്ളാമെന്നുള്ള രേഖാമൂലം ഉറപ്പ് നൽകി കൊണ്ട് മാത്രമാണ് ഇപ്രാവശ്യം ഇങ്ങനെ ഒരു നീക്കവുമായിട്ട്
നൂൽചാക്കൾ നിർമ്മിക്കാമെന്ന് നാട്ടുകാർ സമ്മതിച്ചിരിക്കുന്നത്. താളിപ്പടുപ്പ് വീര ഹനുമാൻ ഫ്രണ്ട്സ് സർക്കിളിന് ആശ്രയത്തിൽ 11-ನೇ വോളിബോൾ ടൂർണമെന്റ് നടത്തു. താളിപ്പടുപ്പ് മൈതാനത്തിൽ ആയോജിച്ചലാദ ടൂർണമെന്റിനായി പ്രസിദ്ധ വോളിബോൾ തണ്ടുകളും ഭാഗവഹിച്ചു. ವೀರ ಹನುಮಾನ್ ಫ್ರೆಂಡ್ ಸರ್ಕಲ್ ಅವರು 10 ವರ್ಷದಿಂದ ಈ ಟೂರ್ನಮೆಂಟ್ ಅನ್ನು ನಡೆಸಿಕೊಂಡು ಬಂದಿದ್ದಾರೆ. ಈ ನಮ್ಮ ಮೊಬೈಲ್ ಯುಗದಲ್ಲಿ ಇಂಥ ಟೂರ್ನಮೆಂಟ್ ಅನ್ನು ಕಂಡಕ್ಟ್ ಮಾಡೋದು ತುಂಬ ಶ್ಲಾಘನೀಯ, ನಿಜವಾಗಲೂ ಶ್ಲಾಘನೀಯ. ನಿಮಗೆ ನನ್ನ ಧನ್ಯವಾದ. ಕಮಿಂಗ್ ಟು ದ ಟೂರ್ನಮೆಂಟ್ ಪರ್ ಸೇ, ವಾಟ್ ಅ ಫ್ಯಾಬ್ಯುಲಸ್ ಮ್ಯಾಚ್. ಜಿದ್ದುಜಿದ್ದಿನ ಹೋರಾಟ ಹೇಳೋದು, ಇದು ನಿಜವಾಗಲೂ ಜಿದ್ದುಜಿದ್ದಿನ ಹೋರಾಟವೇ. ಎಷ್ಟು ಇಂಟೆನ್ಸಿಟಿ ಇತ್ತು ಈ ಆಟದಲ್ಲಿ, ಎರಡು ಟೀಮ್ಗಳು ಹೇಗೆ ಆಡಿದ್ರು. ಇಟ್ ವಾಸ್ ಪೈಸಾ ವಸೂಲ್ ಅಂತ ಹೇಳ್ತಾರಲ್ಲ, ರಿಯಲಿ ಪೈಸಾ ವಸೂಲ್. ಫ್ಯಾಂಟಾಸ್ಟಿಕ್. ಐ ಗುಡ್ ದಟ್ ಐ ಕೇಮ್ ಅರ್ಲಿ. ಈ ಫೈನಲ್ಸ್ ವಾಸ್ ಅಬ್ಸಲ್ಯೂಟ್ಲಿ ಫ್ಯಾಂಟಾಸ್ಟಿಕ್. ಕಂಗ್ರಾಚುಲೇಷನ್ಸ್ ಟು ಬೋತ್ ದ ಟೀಮ್ಸ್, ಬೋತ್ ಆಫ್ ಯು ಆರ್ ವಿನ್ನರ್ಸ್. ಫೈನಲ್ ಇಟ್ಸ್ ವಾಲಿಬಾಲ್ ದಟ್ ಇಸ್ ಅ ವಿನ್ನರ್. ವೀರ ಹನುಮಾನ್ ಫ್ರೆಂಡ್ಸ್ ಸರ್ಕಲ್ ವತಿಯಿಂದ 11-ನೇ ವರ್ಷದ ವಾಲಿಬಾಲ್ ಪಂದ್ಯಾಟ ಆದಿತ್ಯವಾರ ನಡೆಯಿತು. ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಸಾಮಾಜಿಕ ಮುಂದಾಳು ಕೆಟಿ ಕಾಮತ್ ಹಾಗೂ ನಿವೃತ್ತ ಪೊಲೀಸ್ ಅಧಿಕಾರಿ ಮಧು ಮದನನ್ ಭಾಗವಹಿಸಿದ್ದರು. ಕಾಸರಗೋಡಿನ ಪ್ರಸಿದ್ಧ ಮಕ್ಕಳ ತಜ್ಞ ಡಾಕ್ಟರ್ ಜಿತೇಂದ್ರ ರೈ ಹಾಗೂ ನಗರಸಭೆಯ ಪ್ರತಿಪಕ್ಷ ನೇತಾರ ಪಿ ರಮೇಶ್ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡರು. ಕ್ರೀಡೆಯಲ್ಲಿ 10 ತಂಡಗಳು ಭಾಗವಹಿಸಿದ್ದು ಅಂತಿಮ ಪಂದ್ಯದಲ್ಲಿ ರಾಯಲ್ ಬಾಲರ್ ವಿಜಯಿಗಳಾದರು. ಎಫ್ಸಿಬಿ ಅರೈವಲ್ ದ್ವಿತೀಯ ಸ್ಥಾನ ಗಳಿಸಿತು. ಈ ಸಂದರ್ಭದಲ್ಲಿ ಎಟಿ ನಾಯಕ್, ಪುರುಷೋತ್ತಮ ಕೆಸಿಎನ್, ಎಸ್ಬಿಐ ಚಂದ್ರಶೇಖರ, ವಿಜಯನ್ ಬಿಸಿಕೆ, ಕ್ಲಬ್ ಅಧ್ಯಕ್ಷರಾದ ಸತೀಶನ್, ಕಾರ್ಯದರ್ಶಿ ವಿನಾಯಕ ಸೇರಿದಂತೆ ಹಲವಾರು ಮಂದಿ ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ವಿಜಯಿಗಳಾದವರಿಗೆ ಬಹುಮಾನವನ್ನ ವಿತರಿಸಲಾಯಿತು. ಬೇಕಲ ಪೊಲೀಸ್ ಸ್ಟೇಷನ್ನಲ್ಲಿ ಲೀಗಲ್ ಏಡ್ ಕ್ಲಿನಿಕ್ನ ಕಾರ್ಯ ಚಟುವಟಿಕೆಗಳನ್ನು ಆರಂಭಿಸಲಾಗಿದೆ. ಹೊಸದುರ್ಗ ತಾಲೂಕು ಲೀಗಲ್ ಸರ್ವಿಸ್ ಸಮಿತಿಯ ಅಧ್ಯಕ್ಷ ಹಾಗೂ ಸಬ್ ಜಡ್ಜ್ ಆಗಿರುವ ಕೆ ವಿದ್ಯಾಧರನ್ ಉದ್ಘಾಟಿಸಿದರು. ಹೊಸದುರ್ಗ ತಾಲೂಕು ಲೀಗಲ್ ಸರ್ವಿಸ್ ಅಥಾರಿಟಿ ಹಾಗೂ ಬೇಕಲ ಪೊಲೀಸ್ ಸ್ಟೇಷನ್ನ ಆಭಿಮುಖ್ಯದಲ್ಲಿ ಲೀಗಲ್ ಏಡ್ ಕ್ಲಿನಿಕ್ ಆರಂಭಿಸಲಾಯಿತು. ಉದುಮ ಗ್ರಾಮ ಪಂಚಾಯತ್ ಪ್ರೆಸಿಡೆಂಟ್ ಕೆ ಮೊಹಮ್ಮದ್ ಆಲಿ ಅಧ್ಯಕ್ಷತೆ ವಹಿಸಿದರು. ಬೇಕಲ ಸ್ಟೇಷನ್ನ ಇನ್ಸ್ಪೆಕ್ಟರ್ ಆಫ್ ಪೊಲೀಸ್ ಪಿ ನಾರಾಯಣನ್, ಸಬ್ ಇನ್ಸ್ಪೆಕ್ಟರ್ ಆಫ್ ಪೊಲೀಸ್ ಪಿ ಅಜಿತ್ ಕುಮಾರ್, ವಾರ್ಡ್ ಮೆಂಬರ್ ಫಾತಿಮತ್ ನಸೀರಾ ಮಾತನಾಡಿದರು. ಉಳಿಯತಡ್ಕ ಶ್ರೀ ಶಕ್ತಿ ಭಜನಾ ಮಂದಿರದ 44-ನೇ ವಾರ್ಷಿಕ ಮಹೋತ್ಸವ ಹಾಗೂ ಶ್ರೀ ಬಜರಂಗಬಲಿ ವ್ಯಾಯಾಮ ಶಾಲೆಯ 40-ನೇ ವಾರ್ಷಿಕ ಮಹೋತ್ಸವ ಮಾರ್ಚ್ 24-26 ನಡೆಯಲಿದೆ. ಮಹೋತ್ಸವದ ಪೂರ್ವಭಾವಿಯಾಗಿ ಆಮಂತ್ರಣ ಪತ್ರಿಕೆ ಬಿಡುಗಡೆ ಕಾರ್ಯಕ್ರಮ ನಡೆಯಿತು. ಶ್ರೀಶಕ್ತಿ ಭಜನಾ ಮಂದಿರದ 44-ನೇ ವಾರ್ಷಿಕ ಮಹೋತ್ಸವ ಹಾಗೂ ಶ್ರೀ ಬಜರಂಗಬಲಿ ವ್ಯಾಯಾಮ ಶಾಲೆಯ 40-ನೇ ವಾರ್ಷಿಕ ಮಹೋತ್ಸವವು ಮಾರ್ಚ್ 24-26 ನಡೆಯಲಿದ್ದು, ಕಾರ್ಯಕ್ರಮದ ಆಮಂತ್ರಣ ಬಿಡುಗಡೆ ಪತ್ರಿಕೆಯನ್ನು ಸ್ವಾಗತ ಸಮಿತಿ ಅಧ್ಯಕ್ಷ ತಾರಾನಾಥ್ ಮಧೂರು ಅವರ ಅಧ್ಯಕ್ಷತೆಯಲ್ಲಿ ನಿವೃತ್ತ ಪೊಲೀಸ್ ಅಧಿಕಾರಿ ಕೆ ಮೋಹನ್ ದಾಸ್ ಅವರು ವೆಂಕಟರಮಣ ಹೊಳ್ಳರಿಗೆ ನೀಡಿ ಬಿಡುಗಡೆಗೊಳಿಸಿದರು. ಈ ಸಂದರ್ಭ ಪ್ರಧಾನ ಕಾರ್ಯದರ್ಶಿ ಸಂತೋಷ್ ಭಟ್, ಕೋಶಾಧಿಕಾರಿ ಗೋಪಾಲ ದಿನೇಶ, ನಿವೃತ್ತ ಉಪಜಿಲ್ಲಾಧಿಕಾರಿ ಬಿ ಬಾಲಕೃಷ್ಣ ಅಗ್ಗಿತಾಯ, ಪಂಚಾಯತ್ ಉಪಾಧ್ಯಕ್ಷ ದಿವಾಕರ, ನಿವೃತ್ತ ಪೊಲೀಸ್ ಅಧಿಕಾರಿ ಕೆಪಿ ಮೋಹನ್ ದಾಸ್ ಮೊದಲಾದವರು ಭಾಗವಹಿಸಿದರು. ಶಕ್ತಿ ಮಾತೆಯ ವಾರ್ಷಿಕ ಉತ್ಸವ ಮಾರ್ಚ್ ತಿಂಗಳ 24-25 ನಡೆಯಲಿದೆ. 26-ನಂದು ನಮ್ಮೆಲ್ಲರ ಚಿರಸ್ವಪ್ನವಾದಂತಹ ಒಂದು ಸಭಾಭವನದ ಉದ್ಘಾಟನೆ, 26-ನಂದು ಬೆಳಿಗ್ಗೆ 10 ಮುಹೂರ್ತದಲ್ಲಿ ಕ್ಷೇತ್ರ ತಂತ್ರಿಗಳಾದ ಬ್ರಹ್ಮಶ್ರೀ ಉಳಿತಾಯಿ ವಿಷ್ಣುವಾಸ್ ಅವರ ದಿವ್ಯ ಹಸ್ತದಿಂದ ಅದು ಬಿಡುಗಡೆ ಆಗಲಿದೆ. ಕರ್ನಾಟಕ ಸರ್ಕಾರದ ಮುಜರಾಯಿ ಖಾತೆಯ ಮಂತ್ರಿಗಳಾದಂತಹ ಶ್ರೀ ಕೋಟ ಶ್ರೀನಿವಾಸ ಪೂಜಾರಿ ಅವರು, ದಕ್ಷಿಣ ಕನ್ನಡ ಜಿಲ್ಲೆಯ ಸಂಸದರಾದಂತಹ ಶ್ರೀ ನಳಿನ್ ಕುಮಾರ್ ಕಟೀಲ್ ಅವರು, ನಮ್ಮ ಕಾಸರಗೋಡಿನ ಸಂಸದರಾದಂತಹ ಶ್ರೀ ರಾಜಮೋಹನ್ ಉಣ್ಣಿತಾನ್, ಮಧುರ ಪಂಚಾಯತ್ ಅಧ್ಯಕ್ಷೆ ಮಾಲತಿ ಸುರೇಶ್ ಸಹಿತ, ಮಾಣಿಲ ಮೋಹನ್ದಾಸ್ ಸ್ವಾಮೀಜಿ, ರವಿಶಂತ್ರಿ ಕುಂಟಾರ್ ಸಹಿತ ಹಲವು ಗಣ್ಯರು ಭಾಗವಹಿಸಿದ ಕಾರ್ಯಕ್ರಮ ಆಗಿದೆ. ಕಾರ್ಯಕ್ರಮದ ಯಶಸ್ಸಿಗೆ ಬೇಕಾಗಿ ಸ್ವಾಗತ ಸಮಿತಿ ರೂಪೀಕರಣ ಮಾಡಿ ಕಾರ್ಯಕ್ರಮ ಆಗ್ತಾ ಉಂಟು. ತಾರನಾಥ ಮಧುರ ಅಧ್ಯಕ್ಷರಾಗಿಯೂ, ಸಂತೋಷ ಆರಗಟ್ಟಿ ಪ್ರಧಾನ ಕಾರ್ಯದರ್ಶಿಯಾಗಿಯೂ, ಗೋಪಾಲಯ್ಯ ಕೋಶಾಧಿಕಾರಿಯಾಗಿರುವಂಥ ಸಮಿತಿಯು, ಮಹಿಳಾ ಸಮಿತಿಯು ಕಾರ್ಯಪ್ರವೃತ್ತ ಆಗ್ತಾ ಉಂಟು, ಕೆಲಸ ಸಂಪೂರ್ಣವಾಗ್ತಾ ಉಂಟು. ಬೇಕಾದಂಥ ಎಲ್ಲ ಸಹಕಾರ ಎಲ್ಲರಿಂದ ದೊರೆಯುತ್ತಾ ಉಂಟು.
ಈ ಪುಣ್ಯ ಕಾರ್ಯಕ್ಕೆ ಎಲ್ಲರನ್ನ ನಾನು ಸ್ವಾಗತಿಸಿಕೊಳ್ತೇನೆ. ಸಮಾಜದ ಸಮಗ್ರ ಏಳ್ಗೆಗಾಗಿ ಸಂಘದ ಪದಾಧಿಕಾರಿಗಳು ಪ್ರಾಮಾಣಿಕವಾಗಿ ದುಡಿಯಬೇಕಾಗಿದೆ ಎಂದು ಕಾಸರಗೋಡು ಜಿಲ್ಲಾ ಬಂಟರ ಸಂಘದ ನೂತನ ಅಧ್ಯಕ್ಷರಾಗಿ ಆಯ್ಕೆಗೊಂಡ ನ್ಯಾಯವಾದಿ ಬಿ ಸುಬ್ಬಯ್ಯರೈ ಹೇಳಿದ್ದಾರೆ. ಕುಂಬಳೆ ಸಿಟಿ ಹಾಲ್ನಲ್ಲಿ ಜರುಗಿದ ಸಂಘದ ನೂತನ ಸಾಲಿನ ಪದಾಧಿಕಾರಿಗಳ ಆಯ್ಕೆ ಪ್ರಕ್ರಿಯೆಯ ಬಳಿಕ ಅವರು ಈ ಮಾತನ್ನ ಹೇಳಿದರು. ಕಾಸರಗೋಡು ಜಿಲ್ಲಾ ಬಂಟರ ಸಂಘದ ನೂತನ ಸಾಲಿನ ಪದಾಧಿಕಾರಿಗಳ ಆಯ್ಕೆ ಪ್ರಕ್ರಿಯೆ ಕುಂಬಳೆ ಸಿಟಿ ಹಾಲ್ನಲ್ಲಿ ಭಾನುವಾರ ನಡೆಯಿತು. ಚುನಾವಣಾಧಿಕಾರಿಯಾದ ಪಿ ಸುರೇಶ್ ಕುಮಾರ್ ಅವರ ನೇತೃತ್ವದಲ್ಲಿ ಪದಾಧಿಕಾರಿಗಳ ಆಯ್ಕೆಯನ್ನು ನಡೆಸಲಾಯಿತು. ನೂತನ ಸಾಲಿಗೆ ಅಧ್ಯಕ್ಷರಾಗಿ ನ್ಯಾಯವಾದಿ ಬಿ ಸುಬ್ಬಯ್ಯರೈ ಸರ್ವಾನುಮತದಿಂದ ಆಯ್ಕೆಗೊಂಡರು. ಪ್ರಧಾನ ಕಾರ್ಯದರ್ಶಿ ಕಯೂರು ಮೋಹನ್ ರಾಯ್, ಕೋಶಾಧಿಕಾರಿಯಾಗಿ ಚಿದಾನಂದ ಆಳ್ವ, ಮಂಚಕೊಟ್ಟಿಗೆ ಅವರನ್ನು ಆರಿಸಲಾಯಿತು. ಉಪಾಧ್ಯಕ್ಷರುಗಳಾಗಿ ಚಂದ್ರಹಾಸ ರೈ ಪೆರಡಾಳಗುತ್ತು, ಶ್ಯಾಮಲಾ ಎಂ ಶೆಟ್ಟಿ ಕಾಸರಗೋಡು, ಜತೆ ಕಾರ್ಯದರ್ಶಿಗಳಾಗಿ ಕಿರಣ್ ಮಾಡ ಆದೂರು, ಗೋಪಾಲಕೃಷ್ಣ ಶೆಟ್ಟಿ ಕುಂಬಳೆ ಆಯ್ಕೆಗೊಂಡರು. ನಿಕಟಪೂರ್ವ ಅಧ್ಯಕ್ಷ ನ್ಯಾಯವಾದಿ ಎ ಸದಾನಂದರಯ್ಯವರು ಮಾತನಾಡಿ, ನೂತನ ಸಮಿತಿ ಉತ್ತಮ ರೀತಿಯಲ್ಲಿ ಕಾರ್ಯವೆಸಗಿ ಸಮಾಜದ ಸಮಸ್ಯೆಗಳಿಗೆ ಪರಿಹಾರ ಕಾಣಲು ಪ್ರಯತ್ನಿಸಬೇಕೆಂದು ಹೇಳಿ ಶುಭ ಹಾರೈಸಿದರು. ಪದಾಧಿಕಾರಿಗಳ ಆಯ್ಕೆಗಾಗಿ ನಡೆದ ಸಭೆಯಲ್ಲಿ ಮಂಜೇಶ್ವರ ಬಂಟರ ಸಂಘದ ಅಧ್ಯಕ್ಷ ದಾಸಣ್ಣ ಆಳ್ವ ಕೂಳೂರು, ಕುಂಬಳೆ ಸಂಘದ ಅಧ್ಯಕ್ಷ ಪದ್ಮನಾಭ ಶೆಟ್ಟಿ ವಳಮಲೆ, ಕಾಸರಗೋಡು ವಲಯ ಸಂಘದ ಅಧ್ಯಕ್ಷ ಸುಬ್ಬಣ್ಣ ಶೆಟ್ಟಿ ಕುಚ್ಚಿಕಾಡು, ಜಿಲ್ಲಾ ಬಂಟರ ಸಂಘ ಮಾಜಿ ಅಧ್ಯಕ್ಷ ಜಿ ಕೆ ಶೆಟ್ಟಿ ಹಾಗೂ ಎಲ್ಲ ಪಂಚಾಯತ್ಗಳ ಪ್ರತಿನಿಧಿಗಳು ಭಾಗವಹಿಸಿದ್ದರು. 32ನೇ ತ್ಯಾಗರಾಜ ಪುರಂದರದಾಸ ಸಂಗೀತ ಆರಾಧನೋತ್ಸವಕ್ಕೆ 11ರಂದು ಚಾಲನೆ ದೊರೆಯುವುದು. ಕಾಂಜಂಗಾಡ್ ರಾಜರಾಜೇಶ್ವರಿ ಸಿದ್ದಿಗಣೇಶ ಕ್ಷೇತ್ರ ವಠಾರದಲ್ಲಿ 3 ದಿವಸಗಳ ಕಾಲ ಸಂಗೀತೋತ್ಸವ ನಡೆಯಲಿರುವುದು. ಸದ್ಗುರು ತ್ಯಾಗಬ್ರಹ್ಮ ಸಂಗೀತ ಪ್ರಭಾ ಸಂಘಟಿಸುವ 32ನೇ ತ್ಯಾಗರಾಜ ಪುರಂದರಹಾಸ ಸಂಗೀತ ರಾಧನೋತ್ಸವಕ್ಕೆ 11ಕ್ಕೆ ಕಾಂಜಂಗಾಡಿನಲ್ಲಿ ಚಾಲನೆ ದೊರೆಯಲಿದೆ. ರಾಜರಾಜೇಶ್ವರಿ ಸಿದ್ದಿಗಣೇಶ ಕ್ಷೇತ್ರ ವಠಾರದಲ್ಲಿ 3 ದಿವಸಗಳ ಕಾಲ ಕಾರ್ಯಕ್ರಮ ನಡೆಯಲಿದೆ. ಹರಿಶಿವರಾಮ್ ಕೃಷ್ಣನ್, ರಾಮಕೃಷ್ಣನ್ ಮೂರ್ತಿ, ಚೇತಲ ರಂಗನಾಥ ಶರ್ಮಾ ಇವರ ಸಾನ್ನಿಧ್ಯದಲ್ಲಿ ಸಂಗೀತೋತ್ಸವ ನಡೆಯಲಿದೆ. ಸಂಜೆ 6 ಗಂಟೆಗೆ ಸಂಗೀತ ತಜ್ಞ ಅಜಿತ್ ನಂಬೂದರಿ ಸಂಗೀತೋತ್ಸವವನ್ನು ಉದ್ಘಾಟಿಸಲಿದ್ದಾರೆ. 6:30ಕ್ಕೆ ಕೆ ರಾಮಕೃಷ್ಣನ್ ಮೂರ್ತಿ ಸಂಗೀತ ಕಚೇರಿ ನಡೆಸಿಕೊಡುವರು. 12ಕ್ಕೆ ಬೆಳಿಗ್ಗೆ 9ರಿಂದ 5 ಗಂಟೆಯವರೆಗೆ ಸಂಗೀತ ಆರಾಧನೆ ನಡೆಯಲಿದೆ. 13:50ರವರೆಗೆ ಸಂಗೀತಕಾರರು ಭಾಗವಹಿಸುವ ಪಂಚರತ್ನ ಕೀರ್ತನಾಲಾಪನ ನಡೆಯಲಿದೆ ಎಂದು ಪದಾಧಿಕಾರಿಗಳು ಕಾಂಜಂಗಾಡಿನಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಈ ಸಂದರ್ಭದಲ್ಲಿ ಸಂಗೀತೋತ್ಸವದ ಲೋಗೋ ಪ್ರಕಾಶನವನ್ನು ನಗರಸಭಾ ಚೇರ್ಮನ್ ವಿವಿ ರಮೇಶನ್, ಎ ವೇಣುಗೋಪಾಲನ್ ನಂಬಿಯಾರ್ ಅವರಿಗೆ ಹಸ್ತಾಂತರಿಸಿ ಬಿಡುಗಡೆಗೊಳಿಸಿದರು. ಈ ಸಂದರ್ಭ ಸಂಗೀತ ಸಭಾ ಪ್ರೆಸಿಡೆಂಟ್ ವಿಆರ್ ಶೆಣೈ, ಸೆಕ್ರೆಟರಿ ಪಿಪಿ ಸೋಮಶೇಖರನ್, ಟಿಪಿ ಶ್ರೀನಿವಾಸನ್, ಪಲ್ಲವ ನಾರಾಯಣನ್, ಎಚ್ಕೆ ಮೋಹನ್ ದಾಸ್, ವೆಳ್ಳಿಕೋತ್ ರಾಜೀವ್ ಗೋಪಾಲ್, ಬಿ ಮುಕುಂದ ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕಾಸರಗೋಡು ಸೆಂಟ್ರಲ್ ಸ್ಪೋರ್ಟ್ಸ್ ಹಾಸ್ಟೆಲ್ನ ನವೀಕರಣಗೊಂಡ ಕಟ್ಟಡ ಲೋಕಾರ್ಪಣೆ. ಕ್ರೀಡಾ ಕ್ಷೇತ್ರದ ಮೂಲಸೌಕರ್ಯ ಅಭಿವೃದ್ಧಿಗೆ 3 ವರ್ಷದಿಂದ 1,000 ಕೋಟಿ ರೂಪಾಯಿಯ ಅಭಿವೃದ್ಧಿ ಕೆಲಸ ನಡೆಸಲಾಗಿದೆ. ಸಚಿವ ಇಪಿ ಜಯರಾಜನ್. ಮಾಜಿ ರಾಜ್ಯಸಭಾ ಸದಸ್ಯ, ಕೇರಳದ ಮಾಜಿ ಸಚಿವ, ಶಾಸಕರೂ ಆದ ಡಾಕ್ಟರ್ ಎ ಸುಬ್ಬರಾವ್ ಜನ್ಮಶತಾಬ್ದಿ ಆಚರಣೆ ಸಂಪನ್ನ. ಸಿಪಿಐ ದೇಶೀಯ ಸಮಿತಿ ಅಧ್ಯಕ್ಷ ಪನ್ಯನ್ ರವೀಂದ್ರನ್ರಿಂದ ಉದ್ಘಾಟನೆ. ಜಿಲ್ಲೆಯಲ್ಲಿ ಕೊರೋನಾ ಪ್ರತಿರೋಧ ಕಾರ್ಯಾಚರಣೆ ತೃಪ್ತಿಕರ, ಪರಿಸ್ಥಿತಿ ನಿಯಂತ್ರಣದಲ್ಲಿದೆ. ಕೊರೋನಾ ಪರಿಸ್ಥಿತಿ ಅವಲೋಕನ ಪರಿಶೀಲನೆ ಸಭೆಯಲ್ಲಿ ಸಚಿವ ಇ ಚಂದ್ರಶೇಖರನ್. ಮನೆಗೆ ನುಗ್ಗಿ ಗಾಂಜಾ ಮಾಫಿಯಾಗಳಿಂದ ಆಕ್ರಮಣ, ಮಂಜೇಶ್ವರದ ಚೌಕಿ ಎಂಬಲ್ಲಿ ಘಟನೆ, ಇಬ್ಬರಿಗೆ ಗಾಯ. ಬಂದಿದೆ ಜಿಲ್ಲೆಗೆ 12 ಮಹೀಂದ್ರಾ ಕಂಪನಿಯ ಬುಲೆರೋ ವಾಹನಗಳು, ಪೊಲೀಸರಿಗೆ ಇನ್ನು ಮುಂದೆ ನೂತನ ವಾಹನಗಳ ಸವಾರಿ. ಪಯಸ್ವಿನಿ ಹೊಳೆಗೆ ಬಾವಿಕೆರೆಯಲ್ಲಿ ಉಪ್ಪು ನೀರು ಬರದಂತೆ ತಡೆಯಲು ತಡಕಟ್ಟೆ ನಿರ್ಮಿಸುವುದಕ್ಕೆ ಪ್ಲಾಸ್ಟಿಕ್ ಬಳಕೆಗೆ ಕಡಿವಾಣ, ಇನ್ನು ಮುಂದೆ ಸೆಣಬು ಕೋಣಿಯಲ್ಲಿ ಕೆಂಪು ಮಣ್ಣು ತುಂಬಿಸಿ ತಡಕಟ್ಟೆ ನಿರ್ಮಾಣ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ವಂದನೆಗಳು.